ಸುವರ್ಣ ಇದ್ದಕ್ಕಿದ್ದ ಹಾಗೆ ಬಂದು ನಿನ್ ಮೇಲೆ ಪ್ರೀತಿ ತೋರಿಸ್ಬಿಟ್ರೆ ನೀನು ಅದನ್ನ ಒಪ್ಕೊಂಡ್ಬಿಡ್ತೀಯಾ? ಸುಳ್ಳು ನಾಟಕ, ಸುಳ್ಳು ಪ್ರೀತಿ ತೋರಿಸ್ತಾ ಇದ್ದಾನೆ ಸೋನು. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋ ಪ್ರಶ್ನೆ ಅಲ್ಲ ಮಾಮ್, ನನಗೆ ಡ್ಯಾಡ್ ಬೇಕು, ನೀನು ಇರಬೇಕು, ನಾವೆಲ್ಲ ಒಟ್ಟಿಗೆ ಒಂದು ಫ್ಯಾಮಿಲಿ ಆಗಿ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಬದುಕಬೇಕು. ಗೊತ್ತಿದ್ದು ಎಷ್ಟು ದಿನ ಅಂತ ದೂರ ಇರೋದು ಹೇಳು. ಹೀಗೆಲ್ಲ ಮಾಡಿ ಏನು ಸಾಧನೆ ಮಾಡ್ತಿದ್ಯಾ ನೀನು? ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಇಷ್ಟೊಂದು ಪ್ರೀತಿ ಇದ್ದೋನು ಇಷ್ಟು ವರ್ಷ ಎಲ್ಲಿಗೆ ಹೋಗಿದ್ದಂತೆ? ಯಾಕೆ ಬರಿಲ್ವಂತ ಈ ಕಡೆಗೆ? ತನಗೊಬ್ಳು ಮಗಳಿದ್ದಾಳೆ ಅಂತ 24 ವರ್ಷದ ಹಿಂದೆನೆ ಗೊತ್ತಿತ್ತು ತಾನೇ ಅವನಿಗೆ? ಮತ್ತೆ ಆಗ ನಾವಿಬ್ರು ಅವನಿಗೆ ಬೇಕಾಗಿರ್ಲಿಲ್ಲ, ಗೊತ್ತಿದ್ಯಾ ನಿನಗದು? ಮಾಮ್, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನಾನು ಏನು ಹೇಳಲ್ಲ. ನಂಗೆ ಅಪ್ಪ ಬೇಕು, ಅಪ್ಪನ ಪ್ರೀತಿ ಬೇಕು. ಸರಿ, ಹಾಗಿದ್ರೆ ಏನಾದ್ರೂ ಮಾಡ್ಕೊಂಡು ಸಾಯಿ. ಸಾರಿ ಸಂಜು, ನಮ್ಮಿಬ್ರು ಗಲಾಟೆಲಿ ನಿಂಗೆ ಡಿಸ್ಟರ್ಬ್ ಆಗ್ತಾ ಇದೆ. ಹಾಗೇನಿಲ್ಲ, ಯಾವತ್ತಿದ್ರು ಅವ್ರ ನಮ್ಮ ಅತ್ತೆ ಮಾವ ತಾನೆ. ಏನಂದೆ? ಏನಿಲ್ಲ. ಬೈ ದಿ ವೇ ಸಂಜು, ಬರ್ತ್ಡೇ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಬರ್ತ್ಡೇ ತುಂಬ ಚೆನ್ನಾಗಾಯ್ತು. ಥ್ಯಾಂಕ್ ಯು ಸೋ ಮಚ್ ಕಣೋ. ನಿಮ್ಮ ಆರಾಧಕನಾಗಿ ಅಷ್ಟು ಮಾಡಿಲ್ಲಾದ್ರೆ ಹೇಗೆ ಮೇಡಮ್? ಇದು ನನ್ನ ಕಡೆಯಿಂದ ನಿಮಗೆ ಬರ್ತ್ಡೇ ಗಿಫ್ಟ್. ಏನಿದು? ಲವ್ ಲೆಟರಿಂದ ಹಿಡಿದು ವಜ್ರದ ಉಂಗುರದವರೆಗೂ ಏನ್ ಬೇಕಾದ್ರೂ ಇರ್ಬೋದು. ಇಲ್ಲಿ ಓಪನ್ ಮಾಡಿ ನೋಡ್ಬೇಡಿ. ಆಯ್ತು ಬಿಡು, ನನಗ್ ಗೊತ್ತು ನೀನು ಏನೋ ತರಲೆ ಮಾಡಿರ್ತೀಯ ಅಂತ. ಇದರಲ್ಲಿ ಖಾಲಿ ಬಾಕ್ಸ್ ಇದ್ರು ಆಶ್ಚರ್ಯ ಪಡಂಗಿಲ್ಲ ಬಿಡು. ನೋಡಿ ಏನಿದೆ ಅಂತ. ಬರ್ತೇ ಎಲ್ಲ ಚೆನ್ನಾಗಾಯ್ತು, ಆದ್ರೆ ಕೃಷಿ ಒಬ್ಬ ಹೋಗಿ ಎಲ್ಲ ಹಾಳು ಮಾಡ್ಬಿಟ. ನಿಮಗೇನ್ ರೋಗ ಬಂದಿದೆ ಮೇಡಮ್? ಹೋಗಿ ಹೋಗಿ ಮದ್ವೆ ಆಗಿರೋ ಹುಡುಗನ ಲೈನ್ ಹೊಡಿತಿದ್ರಲ್ಲ, ಎದುರಿಗಿರೋ ಎಷ್ಟೋ ಸ್ಮಾರ್ಟ್ ಆಗಿರೋ ಹುಡುಗರು ನಿಮ್ ಕಣ್ಣಿಗೆ ಕಾಣಲ್ವಾ? ಅವ್ನು ನಿಮ್ ಬಾಯ್ ಫ್ರೆಂಡಾ? ಹೌದು ಸಂಜು, ನನಗೆ ಅವತ್ತೇ ಹೇಳಿದ್ನಲ್ಲ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ. ತಮಾಷೆ ಮಾಡ್ಬೇಡಿ ಮೇಡಮ್. ತಮಾಷೆ ಅಲ್ಲ, ನನಗ್ ಮೋಸ ಮಾಡಿ ಆಮೇಲೆ ಅವಳನ್ನ ಮದ್ವೆ ಆದ. ಎಂತ ಟ್ರಾಜಿಡಿ ಸ್ಟೋರಿ ನಿಮ್ದು. ನಿನಗೆ ಎಲ್ಲ ತಮಾಷೆನೇ ಅಲ್ವಾ ಸಂಜು? ತಮಾಷೆ ಅಲ್ಲ ಮೇಡಮ್, ನಿಮ್ಗೆ ಏನಾಗಿದೆ ಅಂತ. ನಾನು ಎಷ್ಟು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ನಿಮ್ಗೆ ಏನನ್ನಿಸ್ತು? ನಿನ್ ತಲೆ ಹೋಗು, ನಾನೇನೋ ಹೇಳಿದ್ರೆ ನೀನ್ ಇನ್ನೇನೋ ಹೇಳ್ತೀಯ. ನಿನಗೆ ಇನ್ನೊಬ್ರು ಫೀಲಿಂಗ್ಸ್ ಅರ್ಥ ಆಗಲ್ಲ ಸಂಜು. ಮೇಡಮ್, ಈ ಸಂಜು ಒಂದ್ಸರಿ ಕಣ್ಣಾಕಂದಲ ಮುಗಿತು, ನೆಕ್ಸ್ಟ್ ಬರ್ತಡೆ ನಾನು ನೀವು ಜೊತೆಲೆ ಮಾಡ್ತೀವಿ. ಆ ನಿಮ್ಮ ಅಂಕಲ್ ಬಾಯ್ ಫ್ರೆಂಡು ನೆಕ್ಸ್ಟ್ ವರ್ಷ ಅವನ ಮಗು ಜೊತೆ ಆಟ ಆಡ್ತಾ ಇರ್ತಾನೆ. ಅವನ ಕನಸನ್ನ ಮರ್ತುಬಿಟ್ಟು ನನ್ನ ಕನಸು ಕಾಣಕ್ಕೆ ಶುರು ಮಾಡಿ ಮೇಡಮ್. ನಿನ್ನಿಂದಲೇ ನಿನ್ನಿಂದಲೇ ನೋಡು, ಮೊದಲೇ ಬಂದ್ಲು. ಮಧು, ಏನಾಯ್ತಮ್ಮ? ಕೃಷ್ಣ ಸಿಕ್ಕದ್ನ? ಇಲ್ಲ ಮಾವ. ಏನೇ ಇದೆಲ್ಲ? ಎಲ್ಲ ಸರಿ ಹೋಯ್ತು ಅನ್ವಾಗ ಮತ್ತೊಂದು ಸಮಸ್ಯೆ. ಏನಾಯ್ತು ಕೃಷ್ಣನ್ಗೆ? ಎಲ್ಲಿ ಹೋದ ಕೃಷ್ಣ? ನೀವಿಬ್ರು ಎಲ್ಲಿ ಹೋಗಿದ್ರಿ? ನೀವು ಹೊರಟಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಎಲ್ಲಿ ಹೋಗ್ತಿದ್ರ ಅಂತ ಕೇಳಿದ್ರೆ ಇಬ್ರು ಸರಿಯಾಗಿ ಉತ್ತರ ಹೇಳಲಿಲ್ಲ. ಅದಕ್ಕೆ ನೀವು ಬಿಡೋಕ್ಕೂ ಮೊದ್ಲೇ ಅಣ್ಣನೇ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ನ. ಬೇಡ, ಡೈವರ್ಸ್ ಮಾಡೋದು ಬೇಡ ಅಂತ ಹೇಳ್ದೆ. ಆ
ಆದ್ರೆ ನೀವು ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಗೋಪಾಲಣ್ಣನ ಜೊತೆ ಲಾಯರ್ ಆಫೀಸ್ಗೆ ಹೋದ್ರಿ ಅಲ್ವಾ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅವ್ರಿಗೇನು ಆಗಿಲ್ಲ, ಅವ್ರು ಸಿಗ್ತಾರ ನನಗ ಭರವಸೆ ಇದೆ. ನಮಗೆ ಯಾರಿಗೂ ಇಲ್ವಲ್ಲ, ಅದು ನಿನ್ಗೇನೆ ಕಡಿಮೆ ಮಾಡಿದ್ವಿ ಈ ಮನೇಲಿ ಹೇಳೆ.